ಇವ್ರೆ, ನಿಮಗೂ ಒಂದು ಕುರ್ಚಿ ತಗೊಂಬಾರ್ಲ? ಇಲ್ಲ ಪರವಾಗಿಲ್ಲ, ನಿಂತ್ಕೊಂಡೇ ಇರ್ತೀನಿ. ಸರಿ. ಶುರು ಮಾಡಬೇಕಾದ್ರೆ ಹೇಳಿ. ಹಾಂ ಹಾಂ, ಎಲೆಡ್ಕೆ ಒಂದು ಉಗಿದ್ ಬಂದಿದ್ರೆ ಚೆನ್ನಾಗಿ ಅರ್ಥ ಆಯ್ತು. ಓ, ಅಭ್ಯಾಸ ಬೇಡ ನೋಡಿ, ಗೊರಾಗಿಲ್ಲ. ಉಗ್ದು ಬಂದೆ. ಇವ್ರೆ, ಯಾವ ಕ್ಯಾಮರಾ ನೋಡ್ತಾ ಮಾತಾಡಬೇಕು? ಇದಾ ಇಲ್ಲ ಇದಾ? ಇಲ್ಲ, ಇದೇ ಕ್ಯಾಮ್ರಾ ನೋಡ್ಕೊಂಡು ಮಾತಾಡಿ. ಇವ್ರೆ, ಇಲ್ಲಿ ಏನು ತಲೆಗೆ ಬರ್ತಾ ಇಲ್ಲ, ಒಳಗೆ ಹೋಗಿ ಮಾಡಿದ್ರೆ ನಡೀತದ್ಯಾ? ಆ ಸರಿ, ನನಗೇನು ಪರವಾಗಿಲ್ಲ, ಬನ್ನಿ. ಆರಾಮಾಗಿ ಶುರು ಮಾಡಿ ಆಯಿತಾ? ಪಡ್ಕೊಂಡು ಬಂದಿತ್ತು ಅಂತ ಹೇಳ್ತಾರಲ್ಲ, ಹೌದು ಅನ್ಸ್ತದೆ. ಸಣ್ಣ ತೋಟದ ಸದಾಶಿವ ಮೊನ್ನೆ ಕಾಯಿ ಹೊಡಿಬೇಕಾದ್ರೆ ಎರಡು ಬೆಳ್ ಕರ್ಕಂಡ. ಎಂತ ಫಸ್ಟ್ ಟೈಮ್ ಅವ ಕಾಯಿ ಹೊಡೆದಿದ್ದು. ಆ ಸಣ್ಣ ದೇವಸ್ಥಾನ ಉಂಟಲ್ಲ, ಅದನ್ನ ಸುಮಾರು 15-20 ವರ್ಷದಿಂದ ನಡ್ಸ್ಕೊಂಡು ಬಂದವ. ಏನಿಲ್ಲ ಅಂದ್ರೂ 1 ಲಕ್ಷ ಕಾಯಿ ಹೊಡೆದಿದ್ ನಾನು. ಚಲೋ ತಬ್ಲನು ಬಾರಿಸ್ತಿದ್ದ. ಈಗ ಅವನ್ ಎರಡು ಕೆಲ್ಸಕ್ಕೆ ಬೇಕಾಗಿದ್ದೇ ಹೋಯ್ತು. ಇನ್ಮೇಲೆ ತಬ್ಲ ಹೆಂಗ್ ಬಾರಿಸ್ತ, ಕಾಯಿ ಹೆಂಗ್ ಹೊಡಿತ, ಯಾವಾಗಾದ್ರೂ ಅನ್ಕೊಂಡಿರ್ತಾನ ಒಂದಿನ ತನ್ನ ಬೆರಳೆ ಕಟ್ಟಾಗ್ತದೆ ಹೇಳಿ? ಅದು ಒಂದಲ್ಲ ಮತ್ತೆ ಎರಡು. ಮನೆಯಲ್ಲಿ ಮತ್ತೆ ಯಾರಿದ್ದಾರೆ? ಸದ್ಯ ನಾನು ನನ್ನ ಅಪ್ಪಯ್ಯ. ಅಮ್ಮ 8 ವರ್ಷದಿಂದ ತೀರ್ಕೊಂಡ್ಳು. ಅಪ್ಪಯ್ಯ ಈಗ ನನ್ನ ಅಕ್ಕನ ಮನೆಗೆ ಹೋಗಿದ್ದಾನೆ. ಅಂದ್ರೆ ನೀವಿಬ್ಬರೇ ಇರೋದಾ? ಹಾ ಹೌದು, ಅಪ್ಪಯ್ಯ ಮನೆ ಕಡೆ ಇರೋದೇ ಕಡಿಮೆ. ಹಿರಿಯ ಅಕ್ಕನ ಮನೆ, ಕಿರಿಯ ಅಕ್ಕನ ಮನೆ ಅಂತ ಹೋಗ್ತಾ ಇರ್ತಾನೆ. ಇಲ್ಲಾದ್ರೂ ನಾ ತೋಟದ ಕೆಲಸಕ್ಕೆ ಅಂತ ಹೋಗ್ಬಿಟ್ರೆ ಅವ ಆದ್ರೂ ಮನೇಲಿ ಕುತ್ಕೊಂಡೆ ಅಂತ ಮಾಡ್ತಾ, ಬೇಜಾರು ಬರ್ತತಮ್ಮ ಹೇಳ್ದ. ಅದಕ್ಕೆ ಎಲ್ಲಾದ್ರೂ ಹೋಗಿ ಬತ್ತೆ ಅಂದ್ರೆ ನಾನೇ ಬೇಡ ಹೇಳುದಿಲ್ಲ. ಮತ್ತೆ ನಿಮ್ಗೆ ಒಬ್ರೇ ಬೇಜಾರಾಗೋದಿಲ್ವಾ?
ಎಷ್ಟು ಜನ ನೀವು? ಅಂದ್ರೆ ಅಂದ್ರೆ ಅಕ್ಕ ತಂಗಿ ಅಣ್ಣ ತಮ್ಮ? ನಂಗೆ ಇಬ್ರ ಅಕ್ಕ ಒಬ್ಬ ತಮ್ಮ. ಇಲ್ಲ, ಎಲ್ಲಿರ್ತಾರೆ? ಹಿರಿಯಕ್ಕ ಭಾವ ಕುಮಟಪೇಟೆಲಿ ಇರ್ತ, ಭಾವಂದು ಅಡಕೆ ವಕಾರಿ ಇದ್ದು ಅಲ್ಲಿ. ಇವ್ರೆ ಬೇಜಾರು ಮಾಡ್ಕೋಬೇಡಿ, ಒಮ್ಮೊಮ್ಮೆ ಮಾತಿನ ಮಧ್ಯ ನಮ್ಮ ಮನೆ ಭಾಷೆ ಬಂದು ಹೋಗ್ತದೆ. ಹುಟ್ಟಾಗಿಂದ ಆಡ್ಕೊಂಡು ಬಂದ ಭಾಷೆ ನೋಡಿ. ಹಾ, ತೊಂದ್ರೆ ಇಲ್ಲ. ಸಟಕ್ನ ಗಮನಕ್ಕೆ ಬಂತು. ಆಮೇಲೆ ನೀವು ಒಳ್ಳೆ ಉದ್ದೇಶ ಇಟ್ಕೊಂಡು ಬೆಂಗಳೂರಿಂದ ಬಂದಿದ್ರಿ, ನಂತರ ತೊಂದರೆ ಆಗ್ಬಾರ್ದಲ್ಲ, ಅದಕ್ಕೆ ಹೇಳ್ಬಿಟ್ಟೆ. ತಡಿಯ ಅಮ್ಮ. ತಾಯಿ ಬಾ. ನಿನ್ನ ಹೆಸರಂತಮ್ಮ? ನನ್ನ ಹೆಸರ ಗಣೇಶ. ಗಣೇಶ, ಒಂದ್ ಪ್ರಶ್ನೆ ಕೇಳಿ. ನಾ ಕಣಿಯೆಲ್ಲ ನಂಬುದೇ ಇಲ್ಲ, ನೀ ಕೇಳುದು ಬೇಡ. ಕಣಿಯೆಲ್ಲ ಸಣ್ಣ ಮಕ್ಳ ಹತ್ರ ಹೇಳು ಅಂದ್ರೆ ಅವ್ ಹೇಳಕ್ಕಿಲ್ಲ. ಇದೊಂದ್ ಸಾದಾ ಪ್ರಶ್ನೆ ಅದ, ನೀವು ಸರಿಯಾದ ಉತ್ತರ ಹೇಳಿದ್ರ ನೋಡು 20 ರೂಪಾಯಿ ಹೇಳ್ತಿ. ಫಸ್ಟ್ ಕೊಟ್ಟಗ ಸಗ. ನೋಡು ನೋಡು, ಚಲೋ ಇದ? ಇವತ್ತು ಮಂಗಳವಾರ, ದೇವಿ ವಾರ ಅದ. ನೀ ಕರೆ ಹೇಳಿದ್ರೆ ಮಾತ್ರ ಕೇಳ್ತೀನಿ ನೋಡು. ನಾ ಸುಳ್ಳು ಹೇಳಿದ ದಾಖಲೆನೇ ಇಲ್ಲ, ಯಾರನ್ನ ಬೇಕಾದ್ರೂ ಕೇಳೋದು ಮತ್ತೆ. ತಮ್ಮ, ಆ ಬಾಜು ಮನೆಯಾಗ ಎಷ್ಟು ಮಂದಿ ಅದಾರ? ಆ ಮನೆಯಲ್ಲ ಮೂರು ಜನ. ಮೂರು? ಅವ್ರ ಹೆಸರೇನ? ಅವ್ರ ಹೆಸರ ಅಮ್ಮ ಗೋವಿಂದಣ್ಣ, ಅವ್ರ ಅಪ್ಪ ಶಿವರಾಯ, ಅವರಮ್ಮ ಗಂಗಮ್ಮ. ಗಂಗಮ್ಮ. ಈಗ ಅವ್ರ ಬಗ್ಗೆ ನಿನಗ್ ಮಾತ್ರ ಗೊತ್ತಿರೋ ವಿಷಯ ಏನಾದ್ರೂ ಐತಿ? ಅಲ್ಲ, ಎರಡು ಉತ್ತರಕ್ಕೆ 20 ರೂಪಾಯಿ, ಇನ್ನೊಂದು ಉತ್ತರಕ್ಕೆ 10 ರೂಪಾಯಿ. ಅಲ್ಲಿ ಶಾಣ ಇದೀನಿ ತಮ್ಮ. ತಗ ಹೇಳ. ಕೆಲವು ದಿನ ಹಿಂದೆ ಗೋವಿಂದಣ್ಣ ಬಾವಿಲಿ ಬಿದ್ದಿದ್ದ. ಹಕ್ಕಿ ನರಸನ್ ಹೇಳಿದ ಮಾತು ಹತ್ತ ಕತ್ತಲು ನಿಜವಾಗ್ತೈತೆ, ಕಾಗೆ ಕರುಗುಡ್ತೈತೆ, ಗುಬ್ಬೆ ಗುರುಗುಡ್ತೈತೆ. ಜಯ ಸವದತ್ತಿಯಲ್ಲಮ್ಮ, ನಿಮ್ ಭವಿಷ್ಯ ನಾ 100ಕ್ಕೆ 100 ಅಂತ ಹೇಳ್ತೈತೆ. ಇದು ದೇವಿ ಮಹಾತ್ಮೆ, ಇದು ದೇವಿ ಮಹಾತ್ಮೆ. ಏನದು, ದಯಮಾಡಿ ಹೇಳಿ. ನೀವಾವತ್ತು ನೀರ್ಪಾಲಾಗೋದನ್ನ ನಮ್ಮ ಜಲದೇವಿ ತಪ್ಸ್ಯಾಳ, ನಿಮ್ ಮೇಲೆ ದೇವಿ ಕರುಣೆ ಐತಿ, ಆಕಿ ಪೂಜೆ ಮಾಡ್ರಿ. ಹ, ನಿಮಗೆ ಯಾವ್ದಾದ್ರು ಬೇಡಿಕೆ ಇದ್ರೆ ದಯಮಾಡಿ ಭಕ್ತಿಯಿಂದ ದಾನ ಮಾಡಿ, ಹಾಗೆ ನನ್ ಮುಂದೆ ಬಂದು ಕೇಳ್ಕೊಳ್ಳಿ.
ಎಲ್ಲ ಚಲೋ ನಡೀತಿದೆ. ಆದ್ರೆ ಆದ್ರೆ ಅಂಜದೆ ಹೇಳಿ. ವರ್ಷ 35 ಆಗೋಗಿದೆ ಇವ್ರೆ, ಕನ್ಯೆ ಇನ್ನೂ ಸಿಕ್ಕಿಲ್ಲ. ಮದುವೆ ಭಾಗ್ಯ ಒಂದು ಸಿಕ್ಕಿದ್ರೆ ಬೇರೆ ಏನೂ ಬೇಡ ನಂಗೆ. ಎಲ್ಲ ಚಲೋ ಆಗ್ತಾ ಇದ್ದೀರ, ದೇವಿ ಪೂಜೆ ಮಾಡ್ತಾ ಇರಿ, ನಿಮ್ಗೆಲ್ಲ ಒಳ್ಳೇದಾಗ್ತೈತಿ. ತಗೊಳ್ಳಿ, ಶುಭವಾಗಲಿ. ಇವ್ರೆ ನಿಲ್ರಿ, ಇವ್ರೆ ನಿಲ್ಲಿ. ಹೋಗಿದ್ ಕೆಲ್ಸ ಆಯ್ತಾ? ನಾನ್ ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳ್ಬೇಕಿತ್ತು. ಕೇಳು ಗಣೇಶ. ನನ್ನ ಹೆಸರು ಗಣೇಶ ಅಲ್ಲ, ಶ್ರೀಶ. ಉತ್ತರ ಹೇಳ್ರಿ 10 ರೂಪಾಯಿ. ಇವತ್ತು ಮಂಗಳವಾರ, ದೇವಿವಾರ, ಸತ್ಯವನ್ನು ಮಾತ್ರ ಹೇಳಿ. ತಮ್ಮ ಸತ್ಯಕ್ಕ ನಾ ಯಾವತ್ತು ರೊಕ್ಕ ಮುಡ್ಸಿಯೇ ಇಲ್ಲ, ಹೇಳು. ಕಣಿಯಲ್ಲಿ ಗಂಗಣ್ಣನ ಮದುವೆ ಬಗ್ಗೆ ಏನ್ ತೋರಿಸ್ತು? ಯಾವ ಗಂಗಣ್ಣ? ಅದೇ ನಿಮ್ಮ ಹತ್ರ ಗೋವಿಂದಣ್ಣ ಅಂತ ಹೇಳಿದ್ನಲ್ಲ. ತಮ್ಮ ಅವನ ಮದುವೆ ಬಗ್ಗೆ ನಾನೇನ್ ಹೇಳಿ, ಆದ್ರೆ ಒಂದು ಅಗ್ದಿ ವಿಷಯ ಅದ, ಅದನ್ನ ಅವನ ಎದುರೇ ಹೇಳೋಕಾಗ್ದೆ ನಾ ಬಂದಿನಿ, ನೀ ಕೇಳಿಸ್ಕತ್ತಿ ಹೇಳಿ ನೀವು. ತಮ್ಮ ಅವನ್ ಜೀವಾಕ ಮತ್ತೊಂದು ಅಪಾಯಕ್ಕಾದೈತಿ. ಏನ್ ಕೇಳ್ತಾ ಇದ್ರಿ ನೀವು? ಅದೇ ಯಾರ್ಯಾರು ಎಲ್ಲಿರೋದು ಮನೆಯವರು? ಹಾ ಕರೆಕ್ಟ್. 35ಕ್ಕೆ ಈ ಕತೆ ನೋಡಿ, ಒಮ್ಮೊಮ್ಮೆ ಪಟಕ್ ನೆನಪಿಗೆ ಬರುದಿಲ್ಲ. ಇನ್ನೊಂದು ಅಕ್ಕನ್ನ ಸಾಗರಕ್ಕೆ ಕೊಟ್ಟಿದ್ದಾರೆ, ಮತ್ತೆ ತಮ್ಮ ನಿಮ್ಗೆ ಗೊತ್ತಲ್ಲ, ಬೆಂಗಳೂರು. ಊರು ಮನೆ ಚೆನ್ನಾಗೇ ಇದೆ, ತಮ್ಮನು ಇಲ್ಲೇ ಇರ್ಬೋದಿತ್ತಲ್ವಾ? ಅವ ಇಲ್ಲಿದ್ಕೊಂಡು ನಂತರ ಮದುವೆಗೂ ಹೆಣ್ಣು ಸಿಗದೆ ಇಷ್ಟೆಲ್ಲ ರಾಮಾಯಣ ಅವಾದ್ರೂ ಯಾಕೆ ಅನ್ಭವಿಸೋದು ಹೇಳಿ? ಏನಾದ್ರೂ ಮಾಡ್ತಮ್ಮ, ಊರ್ ಬದಿಗೊಂದು ಇರ್ಬೇಡ, ಬೆಂಗಳೂರಿಗೆ ನಡಿ ಹೇಳಿ ಕಳಿಸ್ಬಿಟ್ಟೆ. ಮತ್ತೆ ಅವ ಸೇರ್ಕೊಂಡಿರೋ ಅಂಗಡಿ ಉಂಟಲ್ಲ, ಅದು ಭಾವಂಗೆ ಗೊತ್ತಿರೋರ್ದೆ. ಇಲ್ಲಿ ಮನೆ ಮನೆ ಅಲ್ದು ಎಲೆಕ್ಟ್ರಿಕ್ ಫಿಟ್ ಮಾಡೋಕ್ಕಿಂತ ಅದೇ ಒಳ್ಳೇದು ಅವನಿಗೆ. ಮತ್ತೆ ನೀವು ಬೆಂಗಳೂರಿಗೆ ಹೋಗ್ತೀರಂತೆ? ಹಾಸಿಗೆ ಎಂತ ಅಡಿಲೆ, ಚಾ ಕುಡಿತೀರಿ ಅಲ್ಲ? ಎಂತ ಬೇಡ, ಈಗ ಕುತ್ಕೊಳ್ಳಿ. ಕಣ, ನಿಮಗೆ ಬಾರಿ ಆತ್ಮೀಯ ಬಾರಿ ಅಸ್ತೃತ ಮಾಡುವ ಕಾರಣಕ್ಕಾಗಿ ವಿಷಯ ಹೇಳ್ತೆ, ಬೇಜಾರಾಗಣ. ಮತ್ತೆ ರಾಶಿ ವರ್ಷಿಂದ ತೋಟ ಮನೆ ಎಲ್ಲ ಚಲೋ ಮಾಡಿ ಮಾಡ್ಕೊ ಬಂದೆ, ನೋಡ್ಕೊಂಡು ಹೋಗ್ತಾ ಇದ್ದೆ. ಅದಕ್ಕಾಗಿ ಅದನ್ನು ಇನ್ ಮುಂದೆ ನೋಡ್ಕೊಂಡು ಹೋಗ್ಲಕ್ಕಾರ ಒಂದು ಕೂಸ್ ಬೇಕಲ್ಲ, ಮನೆ ನಡ್ಸ್ಕೊಂಡು ಹೋಗ್ಲಕ್ಕೆಲ್ಲ ಕೂಸ್ ಬೇಕು. ಅದಕ್ಕಾಗಿ ನಾವೊಂದು ಕೂಸಿನ ಜಾತಕ ತಗೊಬಂದೆ ನೋಡು. ಚಲೋ ಸಂಪ್ರದಾಯಸ್ಥ ಮನೆ ಇದೆ, ಚಲೋ ಇದ್ದು ಅನ್ಕೊಂಡು ಹೋಗ್ತಿರೋದಕ್ಕೆ ನಾ ಗ್ಯಾರಂಟಿ ಕೊಡ್ತೆ. ಕಡೆಗೆ ಹಂಗೆ ಮತ್ತೆ ಉಳಿದೆಲ್ಲ ಹೊಂದ್ಕೊಂಡು ಹೋಗ್ಲಕ್ಕೆ ಆಗ್ತು, ಅವಕಾಶದೆಲ್ಲ ಈಗ ನಮ್ಮ ಸಂಪ್ರದಾಯಕ್ಕೆ ಬಂದ್ಕೊಳ ರೂಢಿ ಆಗ್ತು, ಅದೆಲ್ಲ ತೊಂದ್ರೆ ಇಲ್ಲ. ನಂದು ಒಪ್ಸು, ಉಳಿದೆಲ್ಲ ನಾ ನೋಡ್ಕತೆ. ಹಂಗ ಕಡೆ ಮತ್ತೆ 30-37 ಆದ್ಮೇಲೆ ಮತ್ತೆ ನನ್ನ ಹತ್ರ ನೋಡೋದು ನೋಡ್ಲಕ್ ಆಗ್ತಿಲ್ಲ. ಹಾ ಮತ್ತೆ ನನ್ನ ಹುಡ್ಕಲಕ್ಕೂ ಆಗ್ತಿಲ್ಲ. ಸರಿ ನಾ ಬರ್ತೇನೆ, ಹಂಗಾರೆ ಫೋನ್ ನಂಬರ್ ಇದ್ದಾರ ಹಂಗ ನಿನ್ ಕೇಳಿ ಫೋನ್ ಮಾಡು. ಹಾ
ಹಿಂದಿನ ತಿಂಗಳು ಮಾತ್ರ ಶೀರ ತಗೊಂಡಿದ್ದೆಲ್ಲ, ಮತ್ತೆಂತಕ್ಕೀಗ ಡಿಸ್ಕೌಂಟ್ ಇದ್ದು ಹೇಳಿ. ಈ ಅಂಗಡಿಯವು ಡಿಸ್ಕೌಂಟ್ ಕೊಟ್ಟು ಕೊಟ್ಟು ನಂಗಳ ಮಂಗನ್ ಮಾಡ್ತಾ. ಹಾಂ ಹಾಂ ಅರ್ಧ ಬತ್ತ. ಹಾಂ ಎಂತ ಬೇಕು ಅಂದರೆ? ಅರ್ಧ ಕೆ ಜಿ ಸಕ್ಕರೆ. ಬಿಟ್ರೆ ನಿಮ್ದು ಜೀವನ ಅಂದರೆ ಮದುವೆ ಸುದ್ದಿಗೆ ಹೋಯ್ತಿನ ಹೇಳಿ. ಅಪ್ಪಯ್ಯ, ನಿನ್ನೆ ಗಿರಿಧರ ಬಂದಿದ್ದ ನೋಡು. ಗಿರಿಧರ ಮಾತು ಕೇಳ್ಕೊಂಡು ನೀವು ಯಾರನ್ನಾದ್ರೂ ಕಟ್ಕೊಂಬ್ರೆ ತೆರೆ ಕೇಳಲ್ಲ. ನೀ ಹ್ಯಾ ನೀನು ಖುಷಿ ಬಂದಂಗ ಮಾಡು. ಚಲೋ ನೋಡ್ಕೊಂಡು ಬಂದ ತೋಟ ಉಂಟು, ಆರಾಮಾಗಿ ಉಳಿಯುವಂತ ಮನೆ ಉಂಟು, ಟಿವಿ ಉಂಟು, ಸುಮಾರು 125 ಚಾನಲ್ ಬರ್ತದೆ. ಮೊನ್ನೆ ಸೋಲಾರ್ ಹಾಕ್ಸಿದ್ದೇನೆ. ಸುಮಾರೆಲ್ಲ ತರಕಾರಿ ನಾನೇ ಬೆಳಿತೇನೆ. ಫ್ರಿಜ್ ಬೇಕಾ? ಅದನ್ನು ಒಂದು ತೆರವಬೇಕಾದ್ರೆ ಎಲ್ಲಕ್ಕಿಂತ ಹೆಚ್ಚಾಗಿ ಇಲ್ಲಿ ಟೈಮ್ ಉಂಟು. ಇವ್ರೆ 4-5 ಗಂಟೆ ಆದ್ಮೇಲೆ ಮನೆ ಬದಿಗೆಯ. ಹಾಗಾದ್ರೆ ಯಾಕೆ ಹೀಗೆ? ಒಂದ್ಸಲ ಹಿಂತಿರುಗಿ. ಏನು ಹಿಂತಿರುಗಿ? ಆ ಕಡೆ ಮುಖ ಮಾಡಿ. ನಿಮ್ಗೀಗ ನಾನ್ ಕಾಣಿಸ್ತಾ ಇದ್ದೀನ? ಇಲ್ಲ. ಅದೇ ಸಮಸ್ಯೆ ಇವ್ರೆ, ಸಮಸ್ಯೆ ಬಗೆಹರಿಬೇಕು ಅಂದ್ರೆ ತಿರುಗ್ ನೋಡ್ಬೇಕು. ಬೆನ್ನಿಗೆ ಕಣ್ಣಿರ್ತದ್ಯಾ? ಅಂದ್ರೆ ಅರ್ಥ ಆಗ್ಲಿಲ್ಲ. ಬಿಡಿ ಇವ್ರೆ, ನನ್ ಮಾತಿಂದ ಏನ್ ಪ್ರಯೋಜನ? ಭಟ್ರ ಜಾತಿಯವಾಗಿ ಹಿಂಗೆಲ್ಲ ಮಾತಾಡ್ತಾನಂತಾರೆ ಜನ. ಹೇಳಿ, ಪರವಾಗಿಲ್ಲ. ಇನ್ನು ಒಂದ್ ತಿಂಗಳು ಕಳೆದ್ರೆ ನಂಗೆ 36 ವರ್ಷ ಆಗ್ತದೆ. ಈ ಜಾತಿ ಗೀತಿಯೆಲ್ಲ ಇಲ್ಲದೇ ಇದ್ದಿದ್ರೆ ನನ್ ಮದುವೆ ಆಗದೆ ಹೀಗೆ ಇರ್ತಿದ್ನ. ನನ್ ಜೊತೆ ಓದ್ತಾ ಇದ್ದವರೆಲ್ಲ ಸಿಟಿ ಸೇರ್ಕೊಂಡು ಮದುವೆ ಆಗಿ ಅಲ್ಲೇ ಸೆಟ್ಲ್ ಆಗಿದ್ದಾರೆ. ನಾನಿಲ್ಲಿ ಮದುವೆ ಅದು ಇದು ಸಮಾರಂಭಕ್ಕೆಲ್ಲ ಹೋದ್ರೆ ಎಲ್ರು ಒಂಥರ ನೋಡ್ತಾರೆ, ಎಲ್ಲೂ ಹೋಗ್ಲಿಕ್ಕೆ ಮನ್ಸಾಗುದಿಲ್ಲ. ಒಂದ್ಸಲ ಹೀಗೆ ಅಪ್ಪನ ಹತ್ರ ವಾದ ಮಾಡಿ ಅವನ್ 3 ದಿನ ಮಾತೆ ಆಡ್ಲಿಲ್ಲ ನನ್ನ ಹತ್ರ. ಮತ್ತೆ ನಾವು ವಿಡಿಯೋ ಮಾಡಕ್ ಬರ್ತೀವಿ ಅಂದಾಗ ಬೇಡ ಅಂದ್ರಂತೆ. ಅದು ಒಂಥರ ಕಸಿವಿಸಿ ಇತ್ತು. ಆಮೇಲೆ ನಾನೇ ಫೋನ್ ಮಾಡಿ ತಮ್ಮಂಗೆ ಹೇಳಿದೆ ಕಳಿಸು ಅಂತ.
ಯಾರು ಗಮನಿಸದೆ ಇರೋ ಸಮಸ್ಯೆಗಳನ್ನ ಜನರಿಗೆ ತೋರಿಸ್ಬೇಕು ಅಂತ ನೀವಿರುವಾಗ ನಾವು ಸಹಕಾರ ಕೊಡದೇ ಇದ್ರೆ ತಪ್ಪಾಗ್ತದಲ್ವಾ? ನಂಗ್ ಬೇಕಾದ್ರೆ ಮಾಡ್ತೆ, ಎಷ್ಟ್ ಸಲ ಹೇಳು. ಗಾಳಿ ಇವತ್ತು ಚಲೋ ತಂಪಿದ್ದು ಅಲ್ದನ? ಎಲ್ಲೋ ಮಳೆ ಬೀಳ್ತಾ ಇದ್ದಿಕ್ಕು. ಹಾಗೇಕಪ್ಪ ಶ್ರೀಶ, ನಾಡಿದ್ದಿಗಿಂದ ಸ್ವಲ್ಪ ಮನೆ ಕಡೆ ನೋಡ್ಕೊಳೋ, ಭಾವ ಬತ್ನೇ ಇರ್ತಾ? ಆದ್ರೂ ನೀವು ಹೋಗ್ತಾ ಇರೋ ಅಡಿಲ್ಯ ಅಲ್ದ? ನೀ ಎಲ್ಲೋ ಹೋಗಿದ್ಯಾ? ಬೆಂಗಳೂರಾ? ಎಷ್ಟು ದಿನನ? ಭಾವ ಒಂದು ದೇವಸ್ಥಾನ ನೋಡಿದ್ನಡ, ಹೋಗಿಕ್ಕಂಡು ಬಾ ಹೇಳಿದ್ದ. ಇಲ್ಲ ಒಬ್ಬನೇ ಅಲ್ಲ, ಬೇಜಾರ ಅದಕ್ಕೆ ಅಡ್ಡಿಲ್ಲೇ ಹೇಳಿದ್ದೆ. ಚಲೋ ಅಭ್ಯಾಸ ಮಾಡ್ಕೊಳೋ. ಆದ್ರೂ ಕಂಗಣ ನೀಲ್ದಿರುವ ನಮ್ಮನೆ ಬೇಜಾರೇ. ಮತ್ತೊಂದು ಅಪಾಯ ಕಾದೈತಿ. ಅಲ್ದ ನೀ ಎಲ್ಲೋ ಹೋಗಿದ್ಯಾ? ಬೆಂಗಳೂರಾ? ಏ ಶ್ರೀಶಾ, ಎಂತದ ಇಷ್ಟೊತ್ತಿಗೆ? ಎಂತ ತಿಟ್ನೆ ಇದ್ಯಾ? ಎಂತ ತೋಮರಯ್ಯ? ಎಂತೂ ಇಲ್ಲೇ ಬಿಡ, ನಿನ್ನೆ ಬೆಂಗಳೂರು ಬಸ್ ಆಕ್ಸಿಡೆಂಟ್ ಆತಡಲ್ಲ. ಹಾಂ ಹೌದಡ, ನಾ ಅಲ್ಲಿರಕರೆ ಹೊರಟು ಬಸ್ ಅದು 8 ಗಂಟೆದು. ಪಾಪ ಮೂರು ಜನ ಹೋಗೋದೋಡ. ಅಲ್ದ ನೀನು ನಿನ್ನೆ ಬೆಂಗಳೂರಿಗೆ ಓಪನ್ ಆಗಿದ್ಯಲ್ಲ? ಬಸ್ ಸ್ಟ್ಯಾಂಡಲ್ಲಿ ಇರಕಾರೆ ತಮ್ಮನ ಫೋನ್ ಬಂತ, ಯಾರೋ ಬೆಂಗಳೂರಿಂದ ಬತ್ನಾಡ ವಿಡಿಯೋ ಮಾಡ್ಕೊಂಡು ಹೋಗೋವಾಡ, ಬೇಡ ಅಂದ್ರೂ ಕೇಳಿದ್ನಿಲ್ಲೆ, ವಾಪಸ್ ಹೋಗು ಮುಂದಿನ ವಾರ ಬೆಂಗಳೂರಿಗೆ ಬಂದ್ರಾತು ಅಂದ. ಅಲ್ದ ಅದೆಂತ ವಿಡಿಯೋನ? ಎಂಥದೋ ವಿಡಿಯೋನಪ್ಪ, ನಿಂಗೆ ಬೇಕಬ್ದಲ್ಲ ಅದಕ್ ಪ್ರಸಂಗಿ. ಹಾ ಈಗ ಅದ್ರ ಬಗ್ಗೆ ಏನಾದರೂ ಹೇಳ್ತೀರಾ? ಅದ್ರ ಬಗ್ಗೆ ಅಂದ್ರೆ? ಅದೇ ಆವತ್ತು
ಅವತ್ತು ದೇವ್ರೇ ಕಂಡಂಗಾಯ್ತು. ಇನ್ನೇನು ಉಸಿರೇ ನಿಲ್ತದೆ ಹೇಳ್ಬೇಕಾದ್ರೆ ಸಮಯ ತುಂಬಾ ಸಾವಕಾಶ ಆಗ್ಬಿಡುತ್ತೆ. ಏನೇನೋ ತಲೆಗೆ ಬರ್ತದೆ, ಕೂಗ್ಬೇಕೋ ಬೇಡವೋ ಕೂಗ್ಬೇಕೋ ಬೇಡವೋ ಅಂತ ಒಂದು 10 ಸಲನಾದ್ರೂ ಯೋಚನೆ ಮಾಡಿದ್ನಿ ನೀರೊಳಗಿರ್ಬೇಕಾದ್ರೆ. ಅವನಿಗೂ ಏನನ್ಸ್ತೋ ಗೊತ್ತಿಲ್ಲ, ಕೂಗ್ಲೇ ಇಲ್ಲ. ನೀವು ಒಂದು ಬಸ್ ಹತ್ಕೊಂಡು ಲಾಸ್ಟ್ ಸ್ಟಾಪಿಗೆ ಟಿಕೆಟ್ ತಗೊಳ್ತೀರಿ, ಆಮೇಲೆ ಏನೋ ಮನಸ್ಸಾಗಿ ಮಧ್ಯದಲ್ಲಿ ಇಳ್ಕೊಂಡ್ರೆ ಕಂಡಕ್ಟರ್ ಏನೋ ತಡಿತಾನ? ಆದ್ರೂ ಏನು ನೀವೇ ಹೇಳಿ, ತಗೊಂಡಿರೋದು ಯಾವುದೋ ಕೊನೆ ಸ್ಟಾಪ್ಗೆ ಅಂತ ಅದು ಬರೋ ತನಕ ಅಲ್ಲೇ ಕಾದು ಇಳಿಬೇಕು ಅಂತ ಏನಾದ್ರೂ ನಿಯಮ ಗಿಯಮ ರೀತಿಯಾ? ಎಚ್ಚರಾದಾಗ ಮನೆ ಹೊಳ್ಳಿ ಮೇಲೆ ಮಲ್ಕೊಂಡಿದ್ದೆ. ಶಂಬೆಗ್ದಿರ ಮಗ ಶ್ರೀಶ ಇದನಲ್ಲ, ಅವನು ನನ್ನ ಬಾವಿಯೊಳಗೆ ನೋಡಿ ಜನರನ್ನ ಕರ್ಕೊಂಡು ಬಂದಂತೆ. ಒಳ್ಳೆ ಮಾಣಿ ಅವ. ಯಾರು ನಂಬುದಿಲ್ಲ ನನ್ನ. ಅವತ್ ನಾನ್ ಹಾರಿದ್ದಲ್ಲ, ಜಾರಿ ಬಿದ್ದದ್ದು ಅಂದ್ರೆ. ಹೌದು, ಕೂಸಿನೂ ಸಿಕ್ಕಿಲ್ಲ ಅಂತ ಬೇಜಾರುಂಟು. ಇಷ್ಟು ವರ್ಷ ಕಾದಿದ್ದೇನೆ, ಇನ್ನೂ ಕಾಯ್ತೇನೆ. ಬಾವಿಗೆ ಯಾಕೆ ಹಾರ್ತೇನೆ ನಾನು?